ಸೌಜನ್ಯ ಪರ ಹೋರಾಟಕ್ಕೆ ರೆಬೆಲ್ ಲೀಡರ್ ಅರುಣ್ ಪುತ್ತಿಲ ಎಂಟ್ರಿ ರಸ್ತೆ ತಡೆ ಮಾಡಿ ಸೌಜನ್ಯಳಿಗೆ ನ್ಯಾಯ ಒದಗಿಸಲು ಪುತ್ತಿಲ ಪರಿವಾರದಿಂದ ಆಗ್ರಹ ಹೋರಾಟಕ್ಕೆ ಸೌಜನ್ಯ ಕುಟುಂಬಸ್ಥರೇ ಗೈರಾಗಿದ್ದಕ್ಕೆ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ದಿನೇ ದಿನೇ ಆರೋಪಿಗಳ ಪತ್ತೆಗಾಗಿ ನಡೆಯತಾ ಇರುವ ಹೋರಾಟ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದೆ ಹಲವು ಸಂಘಟನೆಗಳು ಈ ಹೋರಾಟಕ್ಕೆ ಸಾಥ್ ನೀಡಿವೆ ಈ ನಡುವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಬೆವರಳಿಸಿದ್ದ ಪುತ್ತೂರಿನ ರೆಬೆಲ್ ಲೀಡರ್ ಅರುಣ್ ಪುತ್ತಿಲ ತಮ್ಮ ಬಲಿಷ್ಠ ಸೇನೆಯೊಂದಿಗೆ ಸೌಜನ್ಯ ಪರ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಎಸ್ ಮೊನ್ನೆ ತಾನೇ ಪುತ್ತೂರಿನ ದರ್ಬೆಯಿಂದ ಸಾವಿರಾರು ಜನರೊಂದಿಗೆ ಈ ಪ್ರತಿಭಟನಾ ಜಾಥಾ ಆರಂಭವಾಗಿತ್ತು ಪುತ್ತೂರಿನ ಅನೇಕ ವರ್ತಕರು ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವ ಮೂಲಕ ಈ ಪ್ರತಿಭಟನೆಗೆ ಸಾಥ್ ನೀಡಿದರು ತೆಂಗಿನಕಾಯಿ ಒಡೆಯುವ ಮೂಲಕ ಪ್ರಾರಂಭವಾದ ಕಾಲ್ನಡಿಗೆಯ ಜಾಥಾ ಪುತ್ತೂರು ಬಸ್ ನಿಲ್ದಾಣದತ್ತ ಸಾಗಿತ್ತು ರೆಬೆಲ್ ನಾಯಕನ ರೆಬೆಲ್ ಪ್ರತಿಭಟನೆಯ ಹಿನ್ನೆಲೆ ಸೌಜನ್ಯ ಪರ ನ್ಯಾಯಕ್ಕಾಗಿ ಜನಸಾಗರವೇ ಹರಿದು ಬಂದಿತ್ತು ಆದರೆ ಸೌಜನ್ಯ ಪರವಾದ ಪ್ರತಿಯೊಂದು ಹೋರಾಟಕ್ಕೂ ಸಾಥ್ ನೀಡುತ್ತಿದ್ದ ಸೌಜನ್ಯ ತಾಯಿ ಮತ್ತು ಕುಟುಂಬಸ್ಥರು ಈ ಹೋರಾಟಕ್ಕೆ ಮಾತ್ರ ಗೈರಾಗಿದ್ರು ಇವರೊಂದಿಗೆ ಸೌಜನ್ಯ ಪ್ರಕರಣದ ಹೋರಾಟದ ಮುಂದಾಳು ಮಹೇಶ್ ಶೆಟ್ಟಿ ತಿಮರೋಡಿಯು ಸಹ ಈ ಪ್ರತಿಭಟನೆಯಲ್ಲಿ ಭಾಗವಹಿಸದಿರುವುದು ಅನೇಕ ಚರ್ಚೆಗಳಿಗೆ ಎಡೆಮಾಡಿಕೊಟ್ಟಿದೆ ಪುತ್ತೂರಿನ ಬಸ್ ನಿಲ್ದಾಣಕ್ಕೆ ಸಾಗಿದ ಪ್ರತಿಭಟನೆಯುದ್ದಕ್ಕೂ ಸಾವಿರಾರು ಮಂದಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಪ್ರಕರಣದ ನೈಜ ಆರೋಪಿಗಳಿಗೆ ಶಿಕ್ಷೆಯಾಗಬೇಕು ಎಂಬ ಘೋಷಣೆಗಳನ್ನು ಕೂಗಿದ್ರು ಪುತ್ತೂರಿನ ಬಸ್ ನಿಲ್ದಾಣ ತಲುಪುತ್ತಿದ್ದಂತೆ ಅರ್ಧ ಗಂಟೆ ರಸ್ತೆ ತಡೆ ಮಾಡಿ ಸೌಜನ್ಯ ಪ್ರಕರಣದ ಮರು ತನಿಖೆಗಾಗಿ ಆಗ್ರಹಿಸಲಾಯಿತು ಬಳಿಕ ಭಾಷಣದ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ ಅರುಣ್ ಪುತ್ತಿಲ ಪ್ರಕರಣದ ಕೈಗೆತ್ತಿಕೊಂಡಿದ್ದ ಪೊಲೀಸ್ ಅಧಿಕಾರಿಗಳನ್ನು ತನಿಖೆ ಮಾಡಬೇಕು ಹಾಗೂ ಈ ಪ್ರಕರಣವನ್ನು ಎಸ್ಐಟಿಗೆ ವರ್ಗಾಯಿಸಬೇಕು प्रतिभटना कार्यक्रम नावे कॉलेज मुगसी मन के हम सदर्भ अत्याचार दिवस तनिखया ಸಂತೋಷವಾದತಕ್ಕಂತ ಒಂದು ಆರೋಪಿ ಅನ್ನುವಂತ ನಿಟ್ಟಿನಲ್ಲಿ ಸಂತೋಷವಿನ ಬಂಧನ ಆಗುತ್ತೆ ಆರು ವರ್ಷಗಳ ಕಾಲ ಜೈಲಿನಲ್ಲಿ ಕೊಡತು ಮಾನ ಮರ್ಯಾದೆ ಎಲ್ಲವನ್ನ ಕಳ್ಕೊಂಡಂತ ಆ ಸಂತೋಷ ಮತ್ತೆ ಮೊನ್ನೆಯ ದಿವಸ ಕೋರ್ಟಿನಿಂದ ಆದೇಶ ಬರುತ್ತೆ ಸಂತೋಷ್ ರಾವ್ ನಿರ್ದೋಷಿ ಪ್ರಕರಣದಲ್ಲಿ ಸಂತೋಷ್ ರಾವ್ ಅಲ್ಲ ಅನ್ನುವಂಥದ್ದು ಮೊನ್ನೆ ಆದೇಶ ಬರುತ್ತೆ ಆದರೆ ಈ ತಂಗಿಯ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರು ಯಾರು ಆ ಕೊಲೆಯಾದಂತಹ ಸಂದರ್ಭದಲ್ಲಿ ಇರತಕ್ಕಂತಹ ಅಧಿಕಾರಿಗಳು ಯಾರು ಯಾರು ಈ ಕೊಲೆಯನ್ನ ಮಾಡಿ ಅತ್ಯಾಚಾರವನ್ನ ಮಾಡಿ ಆ ಸೌಜನ್ಯನ ಸಾವಿಗೆ ಕಾರಣ ಯಾರು ಅನ್ನತಕ್ಕಂತಹ ಯಕ್ಷ ಪ್ರಶ್ನೆಯ ನಡುವೆ ಇವತ್ತು ಆಂದೋಲನದ ರೀತಿಯಲ್ಲಿ ಈ ಸಾವಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಪಕ್ಷ ಭೇದ ಜಾತಿ ಎಲ್ಲವನ್ನ ಬರೆತು ಸೌಜನ್ಯಳ ಸಾವಿಗೆ ನ್ಯಾಯವನ್ನ ದೊರಕಿಸಿಕೊಡತಕ್ಕಂತಹ ಯೋಚನೆಯಡಿಯಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ ಇವತ್ತು ಸಂತೋಷ್ ಅವರು ಮಾನಸಿಕವಾಗಿ ಆಘಾತವನ್ನ ಪಡೆದಿದ್ದಾರೆ ಅವರು ನಿರ್ದೋಷಿ ಅನ್ನುವಂತ ರೀತಿಯಲ್ಲಿ ಆದೇಶ ಬಂದಿದೆ ಆದ್ರೆ ಇವತ್ತು ಸರ್ಕಾರ ಈ ರೀತಿಯ ಹೋರಾಟಗಳು ಕಂಡುಬಂದಂತಹ ಹಿನ್ನೆಲೆಯಲ್ಲಿ ಸೌಜನ್ಯಳ ಆ ಸಾವಿಗೆ ನ್ಯಾಯವನ್ನ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಹೋರಾಟಗಳು ಮುಂದಿನ ದಿವಸಗಳಲ್ಲಿ ಸಂಘರ್ಷಗಳು ಕೂಡ ನಡೆಯುತ್ತದೆ ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಇವತ್ತು ಹೋರಾಟದ ಕಾವು ಏರ್ತಾ ಇದೆ ನಮ್ಮದು ಇವತ್ತಿನ ಆಗ್ರಹ ಇಷ್ಟೇ ಇರುವಂತದ್ದು ಆ ಸಾವು ನಡೆದಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿರತಕ್ಕಂತಹ ಅಭಿಷೇಕ್ ಗೋಯಲ್ ಅನ್ನತಕ್ಕಂತಹ ಒಬ್ಬ ಅಧಿಕಾರಿ ಸುದರ್ಶನ್ ಅನ್ನತಕ್ಕಂತಹ ಇನ್ನೋರ್ವ ಅಧಿಕಾರಿ ಆ ಕೊಲೆ ಆಗಿರತಕ್ಕಂತಹ ಸಂದರ್ಭದಲ್ಲಿ ಕರ್ತವ್ಯವನ್ನ ನಿರ್ವಹಿಸಿರತಕ್ಕಂತಹ ಯೋಗೀಶ್ ಅನ್ನತಕ್ಕಂತಹ ಪೊಲೀಸ್ ಅಧಿಕಾರಿಯವರನ್ನ ಮತ್ತೆ ಸರ್ಕಾರ ಎಸ್ಐಟಿ ತನಿಖೆಯ ಮುಖಾಂತರ ಅವರನ್ನ ತನಿಖೆ ಮಾಡಬೇಕು
ಸತ್ಯಾಸತ್ಯತೆ ಅಮೂಲ್ಯ ವ್ಯಕ್ತಿಗಳನ್ನ ಅಧಿಕಾರಿಗಳನ್ನ ಮತ್ತೆ ತನಿಖೆಗೆ ಒಳಪಡಿಸಿದ್ರೆ ಸೌಜನ್ಯದ ನ್ಯಾಯ ಸಾವಿಗೆ ನ್ಯಾಯ ದೊರಕ್ತದೆ ಅನ್ನತಕ್ಕಂತಹ ವಿಶ್ವಾಸ ನಮ್ಮ ಜೊತೆಗಿದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ, ಯಾವುದೇ ರೀತಿಯ ಮೀನು ಮೇಜ ಎಣಿಸುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಸೌಜನ್ಯದ ಸಾವಿಗೆ ನ್ಯಾಯವನ್ನ ಒದಗಿಸಿಕೊಟ್ಟೇ ಕೊಡ್ತೇವೆ. ಇದು ನೆನಪಿರಲಿ ಅನ್ನತಕ್ಕಂತಹ ವಿಚಾರವನ್ನ ಉಲ್ಲೇಖ ಮಾಡ್ತಾ ಮತ್ತೆ ಸರ್ಕಾರ ಈ ನೆಪದಲ್ಲಿ ಇನ್ನಷ್ಟು ಬೇಳೆ ಬೇಯಿಸಿಕೊಳ್ಳತಕ್ಕಂತಹ ಪ್ರಯತ್ನವನ್ನ ಮಾಡಿದರೆ ಸೌಜನ್ಯನ ಹೆಸರಿನಲ್ಲಿ ಸರ್ಕಾರ ಪತನ ಆಗುತ್ತೆ ಅನ್ನತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನೈಜ ಆರೋಪಿಗಳು ನಮಗೆ ಸಿಗಲೇಬೇಕು. ಸೌಜನ್ಯನ ಕೊಲೆ ಮಾಡಿ ಅತ್ಯಾಚಾರ ಮಾಡಿರತಕ್ಕಂತಹ ಆ ದುರುಳನನ್ನ ಗಲ್ಲಿಗೇರಿಸಿಯೇ ಸಿದ್ಧ ಅನ್ನತಕ್ಕಂತಹ ಮಾತುಗಳನ್ನ ಮಾಲಿಂಗೇಶ್ವರ ಪುಣ್ಯಭೂಮಿಯಲ್ಲಿ ನಾವು ಶಪಥವನ್ನ ಮಾಡ್ತಾ ಸಂಕಲ್ಪವನ್ನ ಮಾಡ್ತಾ ಇನ್ನು ಮುಂದಿನ ದಿವಸದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡಿದ್ದನ್ನ ತನಿಖೆ ಮರು ತನಿಖೆಗೆ ಆದೇಶವನ್ನು ಕೊಡದಿದ್ರೆ ಮತ್ತೆ ಸಂಘರ್ಷದ ಹೋರಾಟವನ್ನ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಪೊಲೀಸ್ ಇಲಾಖೆ ಸಹಕಾರವನ್ನು ಕೊಟ್ಟಿದೆ. ಎಲ್ಲ ಕಾತೋಡವರಿರ್ಬೋದು, ಆ ಒತ್ತಡಗಳ ನಡುವೆ ಕೂಡ ಈ ಸೌಜನ್ಯನ ಸಾವಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಅಂತಕ್ಕಂತಹ ಯೋಚನೆ ಅಡಿಯಲ್ಲಿ ನಮಗೆ ಪ್ರತಿಭಟನೆಯನ್ನ ನಮ್ಮೆಲ್ಲರ ಕಾರ್ಯಚಟುವಟಿಕೆಗಳನ್ನ ಈ ಆಗ್ರಹವನ್ನ ಸರ್ಕಾರಕ್ಕೆ ತಿಳಿಸತಕ್ಕಂತಹ ವ್ಯವಸ್ಥೆಗೋಸ್ಕರ ನಮಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಾವು ಯಾವತ್ತೂ ಕೂಡ ಪೊಲೀಸ್ ಇಲಾಖೆಗೆ ತಲೆಬಾಗ್ತೇವೆ. ಮುಂದಿನ ದಿವಸದಲ್ಲಿ ನೀವು ಕೂಡ ಈ ಸತ್ತ ನ್ಯಾಯ ಧರ್ಮದ ಹೊರೆಯಾಗಿ ನಮ್ಮ ಜೊತೆಗೆ ಇದ್ದೀರಿ ಅಂತಕ್ಕಂತಹ ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಈ ಪಾದಯಾತ್ರೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ನಾವೊಂದು ವ್ಯಾಪಾರಸ್ಥರ ಹತ್ರ ಮನವಿಯನ್ನ ಮಾಡಿಕೊಂಡಿದ್ದೆವು. ಸೌಜನ್ಯನಿಗೆ ಆಗಿರತಕ್ಕಂತಹ ಸೌಜನ್ಯಳ ಸಾವು ನಮ್ಮ ಮನೆಯ ನನ್ನ ತಂಗಿಯ ನನ್ನ ಅಕ್ಕನ ಅಥವಾ ನನ್ನ ತಾಯಿಯ ಸಾವು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ನೀವೆಲ್ಲರೂ ಮಾನವೀಯತೆಯ ನೆಲೆಯಲ್ಲಿ ತಮ್ಮ ವ್ಯವಹಾರವನ್ನ ಸ್ಥಗಿತಗೊಳಿಸಿ ಈ ಪಾದಯಾತ್ರೆಗೆ ಸಹಕಾರ ಕೊಡಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿದ್ದೇವೆ. ಪುತ್ತೂರಿನ ಮಹಾಜನತೆ ಮತ್ತು ವ್ಯಾಪಾರಸ್ಥರು ಆಶೀರ್ವಾದವನ್ನ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ನಮಗೆಲ್ಲರಿಗೂ ಈ ಸಾವಿಗೆ ನ್ಯಾಯ ಸಿಗ್ತದೆ ಅನ್ನತಕ್ಕಂತಹ ವಿಶ್ವಾಸ ನಮ್ ಜೊತೆಗಿದೆ. ಒಟ್ಟಿನಲ್ಲಿ ದಿನೇ ದಿನೇ ಸೌಜನ್ಯ ಪರ ನ್ಯಾಯಕ್ಕಾಗಿ ನಡೀತಾ ಇರುವ ಪ್ರತಿಭಟನೆಗಳು ಕಾವೇರುತ್ತಿದೆ. ಮುಂದಿನ ದಿನಗಳಲ್ಲೂ ಕರಾವಳಿಯಲ್ಲಿ ಸಾಲು ಸಾಲು ಪ್ರತಿಭಟನೆಗಳು ನಿಗದಿಯಾಗಿದ್ದು ಸೌಜನ್ಯನ ವಿಚಾರದಲ್ಲಿ ಸರ್ಕಾರ ಎಚ್ಚೆತ್ತು ಮುಂದಿನ ನಿರ್ಧಾರವನ್ನ ಕೈಗೊಳ್ಳುವುದು ಕೂಡ ಅವಶ್ಯಕತೆಯಾಗಿದೆ. ರಿಪೋರ್ಟರ್ ಪ್ರಣಮ್ ಕುಲಾಲ್ ಜೊತೆ ಅರ್ಪಿತಾ ಕುಂದರ್, ನ್ಯೂಸ್ ಕರ್ನಾಟಕ.